ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಗಳ ಚರ್ಚೆ ಜೋರಾಗಿದೆ. ಸಹಕಾರ ಸಚಿವ ರಾಜಣ್ಣ ಮೂರು ಡಿಸಿಎಂ ಹುದ್ದೆಗಳಿಗೆ ಬೇಡಿಕೆ ಇಟ್ಟಿದ್ರೆ ಅದಕ್ಕೆ ಸೆಟ್ ಹೊಡೆದು ಶಾಸಕ ಬಸವರಾಜ್ ರಾಯರೆಡ್ಡಿ ಆರು ಡಿಸಿಎಂ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಈ ಮೂಲಕ ಡಿಕೆಶಿಯನ್ನ ನೇರ ಟಾರ್ಗೆಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಮೂರು ಉಪಮುಖ್ಯಮಂತ್ರಿ ಬೇಕಂತಾರೆ ಸಚಿವ ರಾಜಣ್ಣ. ಮೂರು ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು. ಡಿಕೆಶಿ ಸೇರಿ ಆರು ಜನರನ್ನ ಡಿಸಿಎಂ ಮಾಡಿ ಅಂತ ರಾಯರೆಡ್ಡಿ. ಒಂದು ಆರು ಜನ ಟೋಟಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ್ರೆ ಒಳ್ಳೆಯದು. ಕಾಂಗ್ರೆಸ್ ಸರ್ಕಾರಕ್ಕೆ 135 ಸೀಟು ಗೆಲ್ಲಿಸಿ ಬಹುಮತ ಪಟ್ಟು ಅಭಿವೃದ್ಧಿ ಮಾಡ್ರಪ್ಪ ಅಂದ್ರೆ ಕುರ್ಚಿಗಾಗಿ ಕಾಂಗ್ರೆಸ್ ನವರು ಕಚ್ಚಾಡಿ ಕೊಳ್ಳುತ್ತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಮೇಲೆ ಒಂದು ಕಡೆ ಡಿಕೆ ಶಿವಕುಮಾರ್ ಇನ್ನೊಂದು ಕಡೆ ಪರಮೇಶ್ವರ್ ಕಣ್ಣಿದ್ರೆ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕುರ್ಚಿ ಮೇಲೆ 16 ಕಣ್ಣುಗಳಿವೆ. ಇದಕ್ಕೆ ಮೊನ್ನೆ ಸಚಿವ ರಾಜಣ್ಣ 3 ಡಿಸಿಎಂ ಬೇಡಿಕೆ ಇಟ್ರೆ ಈಗ ರಾಯರೆಡ್ಡಿ 6 ಜನರನ್ನ ಡಿಸಿಎಂ ಮಾಡಿ ಅಂತಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯರ ನೇತೃತ್ವ ಸರ್ಕಾರದಲ್ಲಿ ಇನ್ನೂ 3-4 ಜನ ಉಪಮುಖ್ಯಮಂತ್ರಿಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ರಾಜಣ್ಣ ಅವರು ಪ್ರಸ್ತಾವ ಪಟ್ಟಿದ್ದಾರೆ. ನನ್ನ ಪ್ರಕಾರ ಒಂದು 6 ಜನ ಟೋಟಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ್ರೆ ಒಳ್ಳೆಯದು. ಆಡಿಕೊಳ್ಳೋರಿಗೆ ಆಹಾರ ಆಗ್ತಿದೆ ಕೈನಾಯಕರ ನಡೆ. ರಾಜಣ್ಣ ಹಾಗೂ ಬಸವರಾಜ್ ರಾಯರೆಡ್ಡಿ ಮಾತುಗಳು ಈಗ ಬಿಜೆಪಿ ಅವರಿಗೆ ಹಬ್ಬದೂಟ. ಅದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಮೇಲೆ ಸವಾರಿ ಶುರು ಮಾಡಿದ್ದಾರೆ. ಸರ್ಕಾರದಲ್ಲಿ ಯಾವ ಕೆಲಸಗಳು ನಡೆಯುತ್ತಿಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರಿದ್ದ ರಾಯರೆಡ್ಡಿ ಅವರು ಈಗ ಗಂಭೀರ ಅಸಮಾಧಾನಿತರ ವರ್ಗ ಸೇರಿದ್ದಾರೆ. ತಮಗೂ ಒಂದು ಸ್ಥಾನ ಸೇರಿಸಿ 6 ಮಂದಿ ಡಿಸಿಎಂ ಮಾಡಲು ಒತ್ತಡ ಹೇರುತ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರದ ಲಾಬಿಯಲ್ಲೇ ಮುಳುಗಿದೆ. ಇರುವ 33 ಮಂದಿಯನ್ನು ಡಿಸಿಎಂ ಮಾಡಿ ಮುರಿಯಲಾರದ ಇತಿಹಾಸ ಸೃಷ್ಟಿಸಿ ಅಂತಾನೂ ಸಲಹೆ ಕೊಟ್ಟಿದೆ ಬಿಜೆಪಿ. ಸಿಡಿದೆದ್ದ ಡಿಕೆಶಿಯಿಂದ ಸ್ವಪಕ್ಷದವರ ಮೇಲೆ ದೂರು. 3 ಡಿಸಿಎಂ ನೇಮಕದ ಬಗ್ಗೆ ಸಚಿವರ ಹೇಳಿಕೆ ವಿಚಾರಗಳಿಂದ ಡಿಕೆ ಶಿವಕುಮಾರ್ ಬೇಸತ್ತು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸಚಿವ ಕೆಎನ್ ರಾಜಣ್ಣ ಜಿ ಪರಮೇಶ್ವರ್ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ಗೆ ಒತ್ತಾಯಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಗುಡುಕ್ತಿದ್ದ ಹರಿಪ್ರಸಾದ್ಗೆ ಶೋಕಾಸ್ ನೋಟಿಸ್ ಕೊಟ್ಟಂತೆ ಸಿದ್ದರಾಮಯ್ಯ ಆಪ್ತರಿಗೂ ಎಚ್ಚರಿಕೆ ಕೊಡಿ ಅಂತ ಮನವಿ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಮೂಲಗಳ ಮಾಹಿತಿ. ಡಿಕೆ ಶಿವಕುಮಾರ್ ಡಿಸಿಎಂ ಹುದ್ದೆ ಮೇಲೆ ಸಿದ್ದು ಪರಮಾಪ್ತರ ಅಸ್ತ್ರ. ಸಿಎಂ ಹುದ್ದೆಯನ್ನೇ ಲಿಂಗಾಯತರಿಗೆ ಕೊಡಿ ಅಂತ ಡಿಕೆಶಿ ಆಪ್ತರು ಪ್ರತ್ಯಾಸ್ತ್ರವನ್ನು ಹುಡಿದಾರೆ. ಸಿದ್ದರಾಮಯ್ಯ ಬಣದ ಮೇಲೆ ಡಿಕೆಶಿ ಆಪ್ತ ಚನ್ನಗಿರಿ ಶಾಸಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. 3-6 ಡಿಸಿಎಂ ಹುದ್ದೆಯನ್ನ ಜಾತಿ ಆಧಾರದಲ್ಲಿ ಮಾಡಿ ಅದಕ್ಕೂ ಮೊದಲು ವೀರಶೈವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಬಸವರಾಜ್ ಶಿವಕಂಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3-6 ಡಿಸಿಎಂ ಹುದ್ದೆಯನ್ನ ಜಾತಿ ಆಧಾರದಲ್ಲಿ ನೀವು ಸೃಷ್ಟಿ ಮಾಡಿ ಅದಕ್ಕೂ ಮೊದಲು ವೀರಶೈವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಈಗ ಡಿಕೆಶಿ ಆಪ್ತ ಬಣದಿಂದ ಪ್ರತ್ಯಾಸ್ತ್ರವನ್ನ ಹೂಡಲಾಗಿದೆ. ಡಿಸಿಎಂ ಹುದ್ದೆ ನಮ್ಮ ಹಿರಿಯ ಸಚಿವರಾದ ರಾಜಣ್ಣ ಹೇಳಿದ್ದಾರೆ, ಅದು ಯಾವ ಅರ್ಥದಲ್ಲಿ ಹೇಳ್ತಾರೆ ನನಗೆ ಮಾಹಿತಿ ಇಲ್ಲ. ಆದ್ರೆ ನನ್ನ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ 3 ಡಿಸಿಎಂ ಅವಶ್ಯಕತೆ ಇಲ್ಲ. ಜಾತಿ ಆಧಾರದ ಮೇಲೆ ಕೊಡಿದ್ರೆ 100 ಡಿಸಿಎಂ ಮಾಡಬೇಕಾಗ್ತದೆ. 100 ಜಾತಿ ಇದಾವೆ, ನಾಟ್ ಇವನ್ 3-4 ಜಾತಿ ಇಲ್ಲ. ಆದ ಕಾರಣ ಇದು 3 ಡಿಸಿಎಂ ಹುದ್ದೆ ಅವಶ್ಯಕತೆ ಇಲ್ಲ. ಹಂಗಂತ ಹೋದ್ರೆ ಈ ವೀರಶೈವರು ನಾವು ಬಹಳಷ್ಟು ಜನ ಇದ್ದೀವಿ ರಾಜ್ಯದಲ್ಲಿ, ಎಷ್ಟು ಇರೋರು ವೀರಶೈವರು, ನಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೋದಲ್ಲ, ತಪ್ಪೇನಿದೆ? ಹಂಗಂತ ಎಲ್ಲ ಜಾತಿ ಆಧಾರದ ಮೇಲೆ ಕೊಡೋಕ್ಕಾಗಲ್ಲ. ಪಕ್ಷದ ಪ್ರಾಮಾಣಿಕತೆ, ಪಕ್ಷ ಸಂಘಟನೆ ಆಧಾರದ ಮೇಲೆ ಕೊಡೋಕ್ಕಾಗ್ತದೆ.